ಅಬ್ಬ ಸುಮಾರು 8 ಕಿಲೋಮೀಟರ್ ನಡ್ಕೊತಾ ಬರೋದಂದ್ರೆ ಸುಮ್ಮನೆ. ಪದಗಳ ಕದ ತಂಡ ವೀಕ್ಷಕರೇ, ನಾವು ಒಂದು 6 ಕಿಲೋಮೀಟರ್ ನಡ್ಕೊಂಡು ಬಂದುಬಿಟ್ವಿ. ಅಂದರೆ ಏನೋ ಅದ್ಭುತ ಆಯಾಸ ಅನ್ನಿಸ್ತಾ ಇಲ್ಲ, ಯಾಕಂದರೆ ನಿಸರ್ಗದ ರಮಣೀಯತೆ ಅದಲ್ಲ ಅದು ತುಂಬ ಸಂತೋಷ ಕೊಡುತ್ತೆ. ಬೆಳಗಿಂದ ಊಟ ಇಲ್ಲ, ಬರೀ ಟಿಫಿನ್ ಮಾಡಿದ್ದು ಅಷ್ಟೇ. ಊಟ ಮಾಡಿದ್ರೆ ಮತ್ತೆ ನಡೆಯೋಕ್ಕಾಗಲ್ಲ ಅಂತ ಊಟ ಮಾಡಿಲ್ಲ. ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅನುಭವ ಹೇಗಿದೆ? ಇನ್ನೂ ಹೋಗಿ ಬಂಡೆ ನೋಡು, ಕನಸು ಬಹಳ ದೂರಿತ್ತು. ಅದು ಎಲ್ಲಿ ಕನಸು ಅಲ್ಲೇ ಮರೆ ಮಾಸ್ತು ಅನ್ನೋದು ಅದನ್ನು ನಮ್ಮ ಸ್ನೇಹಿತ ಕೃಷ್ಣಸ್ವಾಮಿ ಕೃಷ್ಣ ನಾಯಕ ಯಶಸ್ವಿ ಮಾಡಿ ತಮ್ಮ ಬೈಕನ್ನು ನಮಗೆ ಕೊಟ್ಟು ಹೋಗಿಬರಿ, ನೀವು ಏನು ತಲೆ ಕೆಡಿಸ್ಕೊಳ್ಬೇಡ್ರಿ ಅಂಥೇಳಿ ನಮ್ಮನ್ನು ಸ್ವಇಚ್ಛೆಯಿಂದ ಕಳಿಸ್ಕೊಟ್ರು. ಅದಕ್ಕೂ ಈ ಒಂದು ಯಾಣದ ಬಂಡೆ ನೋಡೋಕ್ಕೆ ನಮಗೆ ಅನುಕೂಲ ಆಯಿತು. ನಮ್ಮ ಜೊತೆಗೆ ನಮ್ಮ ಪ್ರವಾಸಿಗರು ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಸರ್. ತಮ್ಮ ಪರಿಚಯ ಸರ್? ಪ್ರಶಾಂತ್ ಪಾಟೀಲ್ ಅಂತೇಳಿ. ಯಾವ್ರು ಸರ್? ಬೆಂಗಳೂರಿಂದ ಬಂದಿದ್ದಾರೆ ಸರ್. ನಿಮ್ಮ ತಂಡಾರ? ತಂಡ ಚೌಡಪ್ಪ ಅಂತೇಳಿ, ಕಿರಣ್ ಅಂತೇಳಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. ನಿಮ್ದೆ ಸ್ನೇಹಿತರೆ, ನಮ್ಮ ಜೊತೆಗೆ ಯಾಣ ನೋಡೋಕೆ ಬಂದಿರೋ ನಮ್ಮೆಲ್ಲ ಸಹೋದರ ಕನ್ನಡ ಬಂಧುಗಳ ಬಳಗ ಇದೆ. ಅವರೆಲ್ಲ ಯಾಣದ ಬಗ್ಗೆ ತಮ್ಮ ಅನುಭವ ಹಂಚ್ಕೋತಾರೆ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಂದರೆ ಶುಭ ಹಾರೈಸ್ತಾರೆ. ಬನ್ನಿ ಕೇಳೋಣ. ನಮ್ಮ ಜೊತೆಗೆ ನಮ್ಮ ಸಹೋದರಿ ಮೇಡಮ್ ಅವರಿದ್ದಾರೆ, ಅವರು ಕನ್ನಡ ಪ್ರೇಮಿಗಳು. ಕೇಳಿ, ಯಾಣದ ಅನುಭವ ಹೇಗಿತ್ತು ಅಂತ ಅವ್ರನ್ನ ಕೇಳೋಣ. ಮೇಡಮ್, ಯಾಣದ ಅನುಭವದ ಬಗ್ಗೆ ಏನು ಹೇಳ್ತೀರಿ? ಬರುವಾಗ ತುಂಬ ಕಷ್ಟ ಕಷ್ಟ ಅನ್ನಿಸ್ತಿತ್ತು ಹತ್ಕೊಂಡು ಬರೋಕ್ಕೆ. ಈಗ ಬಂದಮೇಲೆ ಇಲ್ಲೆಲ್ಲ ನೋಡಿದ್ಮೇಲೆ ತುಂಬ ಖುಷಿ ಆಯಿತು, ತುಂಬ ರಿಲ್ಯಾಕ್ಸ್ ಆಯ್ತು ಇಲ್ಲಿಗೆ ಬರ್ತಿದ್ದಂಗೆ. ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ, ಎಲ್ಲ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ, ಮೇಲ್ಗಡೆ ಕೆವ್ಸ್ ಎಲ್ಲ, ಮತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಅದ್ಭುತವಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಒನ್ ಡೇ ಬಂದರೆ ಚೆನ್ನಾಗಿರುತ್ತೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಸತೀಶ್ ಅರವಿಂದ್. ನಮ್ಮ ಪದಗಳ ಕಲಾ ತಂಡ ಯಾಣಕ್ಕೆ ಭೇಟಿ ಕೊಡ್ತಾ ಇದೆ. ಯಾಣದ ತಿರುವಿನ ದಾರಿ, ಯಾಣದ ಈ ಸೃಷ್ಟಿಯ ಅದ್ಭುತ ಕಾವ್ಯದ ಕುರಿತಂತೆ ಕವಿತೆಯೊಂದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಬರೋವಾಗ ಬೈಕ್ ಹಿಂದ್ಗಡೆ ಕುಂತ್ಕೊಂಡು ಬರೆದಿದ್ದು. ಯಾಣ, ನೀನೊಂದು ಮೌನ ಕಾವ್ಯ. ಯಾಣದ ತಿರುವಿನ ತಂಪು, ಹರಿದು ಬರುವ ತಿಳಿ ನೀರ ತಂಪು, ಇಂಪಾಗಿ ಬೀಸುವ ಗಾಳಿಯ ತಂಪು, ಸೊಗಸಾದ ಉನ್ಮಾದ ಕೊಟ್ಟ ಎಲ್ಲ ಹಸಿರಿನ ತಂಪು, ಸಾಲಾಗಿ ಹಸಿರ ಹದ್ದು ನಿಂತ ಬೆಟ್ಟ ಸಾಲೆ, ನವಿರಾಗಿ ಕೆಣಕುವ ಕಾಡು ಹಕ್ಕಿಯ ನಾದವೆ, ತಿರುವು ದಾರಿಯ ಪಕ್ಕ ಸಾಲು ಗೋವಿನ ಹಾಡು, ಆಗೊಮ್ಮೆ ಈಗೊಮ್ಮೆ ಕೆಣಕಿಸುವ ಕಪಿಚೇಷ್ಟೆಯ ಆಟ. ಯಾಣದ ತಿರುವೆ ನೀನು ಬಲು ತಂಪು, ಯಾಣದ ತಿರುವೆ ನೀ ಬಲು ತಂಪು, ಬರೀ ಕಲ್ಲಲ್ಲ ಅದ್ಭುತ ಕಾವ್ಯ ನೀನು, ಬರೀ ಶಿಲೆಯಲ್ಲ ಅದ್ಭುತ ಮೌನ ಕಾವ್ಯ ನೀನು. ಯಾಣದ ಹೆಬ್ಬಂಡೆಯೇ ನೀ ಬರೀ ಬಂಡೆಯಲ್ಲ, ಅದ್ಭುತ ಸೃಷ್ಟಿಯ ಕಾವ್ಯ ನೀನು. ಧನ್ಯವಾದ. ದಿವಸ ಬಂದೆ ಇಂದು ನಾಳೆ ಸಿಹಿಯು ಸ್ನೇಹವೆಂಬುದು, ಅಂತರಾಳವೆಂಬ ನೇತ್ರಾವತಿಯ ತುಂಬ ಈ ಸ್ನೇಹ ಜಲದ ಸೆಲೆಯು ನಿಲ್ಲದೋ, ಉಸಿರು ಎಂಬ ಹಕ್ಕಿ ಎದೆ ಗೂಡಿನಲ್ಲಿ ಸಿಕ್ಕಿ, ಕುಹು ಕುಹು ಎಂದರೇನೆ ಜೀವನ, ಬೆಚ್ಚಗಿರುವ ಮನೆಯ ತನ್ನ ಇಚ್ಛೆಯ ಅರಿವ ಸತಿಯ ಸವಿ ಪ್ರೇಮ ದೊರೆತ ಬಾಳು ಧನ್ಯವೋ. ಈ ನಾಡು ನುಡಿಯಿದು ನನಗೆ 1 ಕೋಟಿ ರೂಪಾಯಿ, ಈ ಬಾಳ ಗುಡಿಯಲಿ ನಿಜದ ಮುಂದೆ ನಾನು ಸಿಪಾಯಿ.
ಚಂದವೋ ಚಂದವು ನನ್ನಯ ಗೂಡು ನನ್ನ ಹಾಡು ಅಲ್ಲಿದೆ ನೋಡು ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ ಅಂದವೋ ಅಂದವೋ ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ ನೋಡು ಚಂದವೋ ಚಂದವು ನನ್ನಯ ಗೂಡು ನನ್ನ ಹಾಡು ಅಲ್ಲಿದೆ ನೋಡು ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ ಕಸ್ತೂರಿ ಮೆರೆವಳು